ಎಷ್ಟೋ ಜನರಿಗೆ ಲೈಫ್ನಲ್ಲಿ ಕನ್ಫ್ಯೂಷನ್ ಇದೆ, ಅವರಿಗೆ ಅರ್ಥವಾಗುತ್ತಿಲ್ಲ ನಾನು ಏನು ಮಾಡಲಿ, ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇದೆ, ಹಣ ಬೇಕು ನಿಮ್ಮ ಮನೆ ನಡೆಸೋದಕ್ಕೆ, ನಿಮ್ಮ ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಳೋದಕ್ಕೋಸ್ಕರ. ಆದರೆ ಅವ್ರಿಗೆ ಅರ್ಥವಾಗುತ್ತಿಲ್ಲ ಹಣ ಹೇಗೆ ಗಳಿಸುವುದು ಅಂತ, ಏನು ಮಾಡಲಿ ಅಂತ ಎಷ್ಟೋ ಜನರಿದ್ದಾರೆ, ತುಂಬ ಜನರಿದ್ದಾರೆ. ಅದಕ್ಕೋಸ್ಕರ ನಿಮಗಾಗಿ ಇದನ್ನು ಹೇಳುತ್ತಿದ್ದೀನಿ. ಮರೆತು ಬಿಡಿ ಹಿಂದೆ ನಡೆದಿರೋದನ್ನೆಲ್ಲ. ಹಣ ಇಲ್ಲ ಅಂದರೆ ನಿಮ್ಮ ಕುಟುಂಬದವರ ಆಸೆಯನ್ನು ಈಡೇರಿಸೋದಕ್ಕಾಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ನಾನು ಕೆಲಸ ಮಾಡಬೇಕು, ಯಾವುದಾದ್ರೂ ಕೆಲಸ ಹೇಗಾದರೂ ಇರಲಿ ಅದು. ಇಲ್ಲ ನನಗೆ ಜಾಬ್ ಸಿಗುತ್ತಿಲ್ಲ, 10 ಕಡೆಗೆ ಹೋಗು ಅಲ್ಲಿಯೂ ಜಾಬ್ ಸಿಗಲಿಲ್ವಾ, 100 ಕಡೆಗೆ ಹೋಗು, 1000 ಕಡೆಗೆ ಹೋಗು, ಕೊನೆಗೆ ಕೆಲಸ ಸಿಗಲಿಲ್ವಾ, ಪರವಾಗಿಲ್ಲ ಒಂದು ಚಿಕ್ಕ ಚಹಾ ಅಂಗಡಿ ಇಡು, ಖಾಲಿ ಮಾತ್ರ ಕುಳಿತುಕೊಳ್ಳಬೇಡ, ಇದು ನಿನಗೆ ನೆನಪಿರಲಿ. ನಿಮಗೆ ಹಣದ ಸಮಸ್ಯೆ ಇದೆಯಾ ಲೈಫ್ನಲ್ಲಿ? ಮಕ್ಕಳನ್ನು ಸ್ಕೂಲ್ ಫೀಸ್ ಕಟ್ಟಬೇಕು, ಬಾಡಿಗೆ ಮನೆ ಇದ್ದರೆ ತಿಂಗಳ ತಿಂಗಳ ಬಾಡಿಗೆ ಕಟ್ಟಬೇಕು, ಮನೆಗೆ ಬೇಕಾಗುವ ಐಟಮ್ಗಳು ಬೇಕು. ಅದಕ್ಕಾಗಿ ಏನು ಮಾಡಬೇಕು, ನಾನು ಕೆಲಸ ಮಾಡಬೇಕು, ಯಾವುದಾದ್ರೂ ಇರಲಿ ಕೆಲಸ ಮಾಡಬೇಕು. ನೀವು ಮಲ್ಕೊಂಡಿದ್ದೀರೋ, ಕುಳಿತುಕೊಂಡಿದ್ದೀರೋ, ಅಳುತ್ತಿದ್ದೀರೋ, ಪರವಾಗಿಲ್ಲ, ಎದ್ದೇಳಿ ಮುಂದೆ ನಡೀರಿ, ಏನು ಮಾಡಬೇಕು ಅದನ್ನು ಮಾಡಿ. ಯಾವ ಕೆಲಸನಾದರೂ ಸರಿ, ದೊಡ್ಡದು ಚಿಕ್ಕದು ಅಂತಿಲ್ಲ. ಆಟೋ ಓಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಓಡಿಸಿ. ಟ್ಯಾಕ್ಸಿ ಓಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಓಡಿಸಿ. ಅದರಲ್ಲಿ ನಿನ್ನಿದೆ ಎಸ್ಐ ಕೊಡೋದು. ಎಷ್ಟೋ ಜನ ಇದ್ದಾರೆ ಈ ಭೂಮಿಯ ಮೇಲೆ ಡ್ರೈವರ್ ಕೆಲಸ ಮಾಡುತ್ತಿರೋರು. ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದಿನಕ್ಕೆ ಎಷ್ಟು ವಾಹನಗಳು ಓಡಾಡುತ್ತಿವೆ. ನಮ್ಮಿಂದ ಏಕೆ ಆಗುತ್ತಿಲ್ಲ, ಖಾಲಿ ಯಾಕೆ ಕುಳಿತುಕೊಳ್ಳೋದು? ಇಲ್ಲ ಸರ್, ನನ್ನ ಹತ್ರ ಡಿಗ್ರಿ ಇದೆ, ನಾನು ಹೇಗೆ ಈ ಕೆಲಸ ಮಾಡಲಿ? ಮರೆತು ಬಿಡು ಆ ನಿನ್ನ ಡಿಗ್ರಿಯನ್ನು, ಅದು ಹಿಂದೆ ಮಾಡಿದ್ದು. ಈಗ ನೀನು ಮುಂದೆ ನೋಡು, ನಿನ್ನ ಫ್ಯಾಮಿಲಿಯನ್ನು ನೋಡು, ಮಕ್ಕಳ ಭವಿಷ್ಯವನ್ನು ನೋಡು, ಅದಕ್ಕಾಗಿ ಬದುಕು, ಅವರಿಗಾಗಿ ಏನಾದರೂ ಮಾಡು, ಆದರೆ ಖಾಲಿ ಮಾತ್ರ ಕುಳಿತುಕೊಳ್ಳಬೇಡ. ಥ್ಯಾಂಕ್ ಯು ವೆರಿ ಮಚ್.